ಚುನಾವಣೆಯಲ್ಲಿ ಜಾತಿ ಮತ್ತು ಧರ್ಮ ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅದರಲ್ಲಿ ಕಳೆದ ವಿಧಾನಸಭೆ ಚುನಾವಣೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಮುಸಲ್ಮಾನ ಸಮುದಾಯ ಒನ್ ಸೈಡ್ ಕಾಂಗ್ರೆಸ್ಗೆ ಬಿಟ್ಟು ಬೇರೆಯವ್ರಿಗೆ ಮತ ಹಾಕುವಂಥ ಕೆಲಸ ಆಗಲಿಲ್ಲ ಅದು ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಯೋಗೇಶ್ವರ್ ಸೋಲಬೇಕು ಅಂತ ಕುಮಾರಸ್ವಾಮಿಗೆ ಹಾಕಿದ್ರು ಜೆ ಡಿ ಎಸ್ ಅಭ್ಯರ್ಥಿಗೆ ಹಾಸನದಲ್ಲಿ ಬಿ ಜೆ ಪಿಯ ಪ್ರೀತಮ್ ಗೌಡ ಸೋಲಬೇಕು ಅಂತ ಜೆ ಡಿ ಎಸ್ನ ಸ್ವರೂಪಕ್ಕೆ ಹಾಕಿದ್ರು ಅಂದರೆ ಕಾಂಗ್ರೆಸ್ ಎಲ್ಲಿ ಗೆಲ್ಲುತ್ತೋ ಅಲ್ಲಿ ಕಾಂಗ್ರೆಸ್ಗೆ ಇನ್ನು ಬಿ ಜೆ ಪಿನ ಸೋಲ್ಸೋ ಕೆಲ್ಬೇಕು ಆ ರೀತಿಯ ಚೇಂಜಸ್ ಮಾಡಿದ್ರು ಬಟ್ ಬಹುತೇಕ ಕರ್ನಾಟಕದ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷ ಓಟ್ ಹಾಕಿದರು ಈಗ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಸಲ್ಮಾನ ಸಮುದಾಯ ಬಹುತೇಕ ಒನ್ ಸೈಡ್ ವೋಟ್ ಮಾಡುವಂಥದ್ದು ಯಾವ ಮಟ್ಟಿಗೆ ಅಂದರೆ ಒಂದು ಒಂಬೈನೂರು ಓಟ್ ಇದೆ ಅಂದರೆ ಒಂಬೈನೂರು ಓಟು ಕಾಂಗ್ರೆಸ್ಗೆ ಇಲ್ಲ ಎಂಟುನೂರ ತೊಂಬತ್ತೊಂಬತ್ತು ಓಟು ಕಾಂಗ್ರೆಸ್ಗೆ ಒಂದು ಓಟ್ ಎಡವಟ್ಟಾಗಿ ಒತ್ತುವಾಗಿ ಮಿಸ್ಟೇಕ್ ಆಗಿ ಬಿದ್ದರೆ ಬಿಡ್ಬೋದು ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದೆ ಬಟ್ ಅಷ್ಟರ ಮಟ್ಟಿಗೆ ಯಾಕೆ ಕಾಂಗ್ರೆಸ್ ಮೇಲೆ ಪ್ರೀತಿ ಅಂದರೆ ಕಾಂಗ್ರೆಸ್ನಲ್ಲಿ ಭಾಳ ಮಂದಿ ಮುಸಲ್ಮಾನ ಎಮ್ ಎಲ್ ಎಗಳಿದ್ದಾರೆ ಮಂತ್ರಿಗಳಿದ್ದಾರೆ ಜಮೀರ್ ಅಹಮದ್ ಖಾನ್ ಆಗ್ಬೋದು ರಹೀಮ್ ಖಾನ್ ಆಗ್ಬೋದು ಸೊ ಹೀಗೆ ಏನು ಎಮ್ ಎಲ್ ಎ ವಿಷಯ ಬಂದಾಗ ತನ್ವೀರ್ ಸೇಠ್ ಇಕ್ಬಾಲ್ ಹುಸೇನ್ ರಾಮ್ನಗರ ಸೊ ಹೀಗೆ ಮುಸಲ್ಮಾನ ಎಮ್ ಎಲ್ ಎಗಳ ಸಂಖ್ಯೆ ಜಾಸ್ತಿ ಇದೆ ರಿಜ್ವಾನ್ ಅರ್ಷದ್ ಇದ್ದಾರೆ ಶಾಂತಿನಗರ ಆ್ಯಾರಿಸ್ ಇದ್ದಾರೆ ಏನು ಜಾರ್ಜ್ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿನ ಇದು ಮಾಡ್ತಾರೆ ಸೊ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಎಪ್ಪತ್ತೆಂಟು ಲಕ್ಷದ ತೊಂಬತ್ತು ಸಾವಿರ ತೊಂಬತ್ತ್ಮೂರು ಸಾವಿರ ಮುಸಲ್ಮಾನ ಮತಗಳು ಹನ್ನೊಂದು ಲಕ್ಷದ ನಲವತ್ತೆರಡು ಸಾವಿರ ಕ್ರಿಶ್ಚಿಯನ್ ಮತಗಳು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ನರು ಒನ್ ಸೈಡ್ ವೋಟ್ ಓನ್ಲಿ ಕಾಂಗ್ರೆಸ್ ಅನ್ನೋ ರೀತಿಯ ಟ್ರೆಂಡ್ ಕರ್ನಾಟಕದಲ್ಲಿದೆ ಸೊ ನಾವು ಜಿಲ್ಲಾವಾರು ನೋಡಿದಾರ ಎಲ್ಲಿ ಫಲಿತಾಂಶವನ್ನು ಬದಲಾಯಿಸ್ಬೋದು ಕಳೆದ ಲೋಕಸಭೆ ಚುನಾವಣೆ ನೋಡಿದ್ರೆ ಇಪ್ಪತ್ತ ಎಂಟರಲ್ಲಿ ಇಪ್ಪತ್ತ ಐದು ಬಿ ಜೆ ಪಿ ಒಂದು ಸುಮಲತಾ ಪಕ್ಷೇತರ ಅದು ಅವರು ಬಿ ಜೆ ಪಿ ಅವರೇ ಇನ್ನೊಂದು ಜೆ ಡಿ ಎಸ್ ಪ್ರಜ್ವಲ್ ಅವರು ಈಗ ಸದ್ಯ ಬಿ ಜೆ ಪಿ ಮೈತ್ರಿಕೂಟ ಡಿ ಕೆ ಸುರೇಶ್ ಮಾತ್ರ ಕಾಂಗ್ರೆಸ್ ಸೊ ರಿಸಲ್ಟ್ ಏನು ಚೇಂಜಸ್ ಆಗಿಲ್ಲಲ್ಲ ಶಿವು ಅಂತ ಹೇಳ್ಬೋದು ಬಟ್ ಆದರೆ ಪ್ರಭಾವಿಗಳು ಅನ್ನೋದಲ್ಲ ಯಾವುದೇ ರೀತಿ ಇಲ್ಲ ಬಟ್ ಇಲ್ಲಿ ವಾರು ಇದೆ ಬೆಳಗಾವಿ ಲೋಕಸ ಬೆಳಗಾವಿ ಜಿಲ್ಲೆಯಲ್ಲಿ ಇಪ್ಪತ್ತ ಆರು ಲಕ್ಷದ ಎಪ್ಪತ್ತಾರು ಸಾವಿರ ಸಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಮುಸಲ್ಮಾನ ಮತದಾರರಿದ್ದಾರೆ ಆ್ಯಂಡ್ ಕ್ರಿಶ್ಚಿಯನ್ ಕಮ್ಯುನಿಟಿ ಇಲ್ಲಿ ಕಡಿಮೆ ಇದೆ ಹದಿನೆಂಟು ಒಟ್ಟಾರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಹನ್ನೊಂದು ಲಕ್ಷದ ನಲ್ವತ್ತೆರಡು ಸಾವಿರ ಅದರಲ್ಲಿ ಹದಿನೆಂಟು ಸಾವಿರ ಮತ್ತು ಆರು ಕ್ರಿಶ್ಚಿಯನ್ ಕಮ್ಯುನಿಟಿ ಬೆಳಗಾವಿಲ್ಲದಿದ್ದಾರೆ ಇನ್ನು ಬಾಗಲ್ಕೋಟೆ ವಿಚಾರಕ್ಕೆ ಬಂದಾಗ ಬಾಗಲ್ಕೋಟೆಯಲ್ಲಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಇವತ್ತಿಗೆ ಇದನ್ನು ನೀವು ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಮಾಡ್ಕೋಬೋದು ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಅಂದರೆ ಎರಡೂವರೆ ಲಕ್ಷ ಬೆಳಗ ಬಾಗಲ್ಕೋಟೆಯಲ್ಲಿ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಟ್ವೆಂಟಿ ಪರ್ಸೆಂಟ್ ಅಂದಿಕೊಂಡ್ರೂ ಆರು ಲಕ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ವಿಜಯಪುರ ಜಿಲ್ಲೆಗೆ ಬಂದಾಗ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಬೀದರ್ ಬಂದಾಗ ಮೂರು ಲಕ್ಷದ ಮೂವತ್ತೈದು ಸಾವಿರ ರಾಯಚೂರಲ್ಲಿ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ಕೊಪ್ಪಳದಲ್ಲಿ ಒಂದು ಲಕ್ಷದ ಅರವತ್ತೊಂದು ಸಾವಿರ ಗದಗ್ ಒಂದು ಲಕ್ಷದ ನಲವತ್ತ್ಮೂರು ಸಾವಿರ ಧಾರವಾಡದಲ್ಲಿ ಮೂರು ಲಕ್ಷದ ಎಂಬತ್ತಾರು ಸಾವಿರ ಉತ್ತರ ಕನ್ನಡದಲ್ಲಿ ಲಕ್ಷದ ಎಂಬತ್ತೇಳು ಸಾವಿರ ಆ್ಯಂಡ್ ಹಾವೇರಿಯಲ್ಲಿ ಎರಡು ಲಕ್ಷದ ತೊಂಬತ್ತೇಳು ಸಾವಿರ ಬಳ್ಳಾರಿಯಲ್ಲಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಚಿತ್ರದುರ್ಗದಲ್ಲಿ ಲಕ್ಷದ ಇಪ್ಪತ್ತೆಂಟು ಸಾವಿರ ದಾವಣಗೆರೆ ಎರಡು ಲಕ್ಷದ ಅರವತ್ತೈದು ಸಾವಿರ ಶಿವಮೊಗ್ಗದಲ್ಲಿ ಎರಡು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಉಡುಪಿಯಲ್ಲಿ ತೊಂಬತ್ತಾರು ಸಾವಿರ ಚಿಕ್ಕಮಗಳೂರಿನಲ್ಲಿ ಒಂದು ಲಕ್ಷ ತುಮಕೂರು ಜಿಲ್ಲೆಯಲ್ಲಿ ಎರಡೂವರೆ ಲಕ್ಷ ಬೆಂಗಳೂರು ನಗರದಲ್ಲಿ ಹನ್ನೆರಡೂವರೆ ಲಕ್ಷ ಮುಸಲ್ಮಾನ ಮತದಾರಿದ್ದಾರೆ ಜೊತೆ ಜನಗಣತಿ ಸಂಖ್ಯೆ ಜನಸಂಖ್ಯೆ ಇದೆ ಜೊತೆಗಿದು ಟ್ವೆಂಟಿ ಪರ್ಸೆಂಟ್ ಅಡಿಷ್ನಲ್ ಆಗಿ ನಾವು ತಗೊಂಡಾಗ ಯಾಕೆಂದರೆ ಈ ಹದಿಮೂರು ವರ್ಷದಲ್ಲಿ ಇದು ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ಹದಿಮೂರು ವರ್ಷದಲ್ಲಿ ಆ ಪ್ರಮಾಣದಲ್ಲಿ ಏರಿಕೆ ಆಗಿರ್ತದೆ ಇನ್ನು ಮಂಡ್ಯದಲ್ಲಿ ಬಂದಾಗಲೂ ಎಪ್ಪತ್ತೇಳು ಸಾವಿರ ಹಾಸನದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ದಕ್ಷಿಣ ಕನ್ನಡದಲ್ಲಿ ಐದು ಲಕ್ಷ ಜನಸಂಖ್ಯೆ ಸೊ ಕೊಡಗಿನಲ್ಲಿ ಎಂಬತ್ತೇಳು ಸಾವಿರ ನಾವು ದಕ್ಷಿಣ ಕನ್ನಡದ ಬಂದಾಗ ಮುಸಲ್ಮಾನರ ಜೊತೆಗೆ ಕ್ರಿಶ್ಚಿಯನ್ ಕಮ್ಯುನಿಟಿ ಕೂಡ ದೊಡ್ಡ ಮಟ್ಟದ ಒಂದು ಪಾಪ್ಯುಲೇಷನ್ ಇಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೇ ಹಾಗಾಗಿ ಅದು ದೊಡ್ಡ ಸಂಖ್ಯೆ ಎರಡು ಲಕ್ಷಕ್ಕೂ ಅಧಿಕ ಸಂಖ್ಯೆಯನ್ನು ನಾವು ನಂಬರ್ ನೋಡ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕಂದರೆ ಅಲ್ಲಿ ಲೋಬೋ ಎಮ್ ಎಲ್ ಎ ಆಗ್ತಿದ್ರು ಕಾಂಗ್ರೆಸ್ಸಿಂದ ಕಂಟೆಸ್ಟ್ ಮಾಡ್ತಿದ್ದರು ಸೊ ಹೀಗೆ ನಾವಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದ್ವಿ ಮಂಡ್ಯ ನೋಡಿದ್ವಿ ಕೊಡಗು ಮೈಸೂರು ವಿಚಾರಕ್ಕೆ ಬಂದಾಗ ಮೈಸೂರಲ್ಲಿ ಎರಡು ಲಕ್ಷದ ತೊಂಬತ್ತು ಸಾವಿರ ಚಾಮರಾಜನಗರದಲ್ಲಿ ನಲವತ್ತೇಳು ಸಾವಿರ ಕಲಬುರಗಿಯಲ್ಲಿ ಐದು ಲಕ್ಷದ ಹದಿಮೂರು ಸಾವಿರ ಯಾದಗಿರಿ ಒಂದೂವರೆ ಲಕ್ಷ ಕೋಲಾರ ಎರಡು ಲಕ್ಷ ಚಿಕ್ಕಬಳ್ಳಾಪುರದಲ್ಲಿ ಒಂದೂವರೆ ಲಕ್ಷ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಲಕ್ಷ ರಾಮನಗರದಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಈಗ ಅಲ್ಪಸಂಖ್ಯಾತ ಸಮುದಾಯ ಇದೆ ಜನಸಂಖ್ಯೆ ಇದೆ ಇಪ್ಪತ್ತು ಪರ್ಸೆಂಟ್ ಅಡಿಷ್ನಲ್ ಆಗಿ ಆ್ಯಡ್ ಆಗಿರುತ್ತೆ ಇವತ್ತಿಗೆ ಮತದಾರರು ಸರಿಸುಮಾರು ಆ ಪ್ರಮಾಣದಲ್ಲಿ ಅಂದರೆ ಈಗ ನಮ್ಮ ಜನಸಂಖ್ಯೆ ಏನಿದೆ ಅದು ಮತದಾರ ಕನ್ವರ್ಟ್ ಆಗಿರುತ್ತೆ ಇನ್ ಟ್ವೆಂಟಿ ಪರ್ಸೆಂಟ್ ಅಡಿಷ್ನಾಗಿ ಬಿಲೋ ಏಯ್ಟೀನ್ ಇಯರ್ಸ್ ಇರ್ತಾರೆ ಕಾಂಗ್ರೆಸ್ಗೆ ಈ ಚುನಾವಣೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಸೇರಿರ್ತಕ್ಕಂಥದ್ದು ದೊಡ್ಡ ಲಾಭ ಯಾಕೆಂದರೆ ಬಿ ಜೆ ಪಿ ಜೊತೆ ಹೋಗ್ಲಾಗಿ ಯಾರು ಬಿ ಜೆ ಪಿನ ವಿರೋಧ ಮಾಡ್ತಿದ್ದಂಥ ಮುಸಲ್ಮಾನರು ಜೆ ಡಿ ಎಸ್ ಕೋಟ್ ಹಾಕ್ತಿದ್ರು ಬಿ ಜೆ ಪಿನ ವಿರೋಧ ಮಾಡಿ ಜೆ ಡಿ ಎಸ್ಗೆ ಆಗ್ತಿತ್ತಂಥ ದಲಿತರ ಮತಗಳು ಕ್ರಿಶ್ಚಿಯನ್ ಕಮ್ಯುನಿಟಿಯ ಮತಗಳು ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಸಾಲಿಡಾಗಿ ಹಾಡಾಗುತ್ತೆ ಸೊ ಹೀಗಾಗಿ ಮುಸಲ್ಮಾನರ ಒಗ್ಗಟ್ಟು ಕಾಂಗ್ರೆಸ್ಗೆ ಎಷ್ಟು ಲಾಭ ಬಿ ಜೆ ಪಿಗೆಷ್ಟು ಮೈತ್ರಿಗೆಷ್ಟು ನಷ್ಟ ಅಂತ ನೋಡಿದಾಗ ರಿಸಲ್ಟನ್ನು ಬದಲಾವಣೆ ಮಾಡುವ ದಿಸೆಯಲ್ಲಿ ಆದರೆ ದಕ್ಷಿಣ ಕನ್ನಡದಲ್ಲಾಗ್ಬೋದು ಮೈಸೂರಲ್ಲಾಗ್ಬೋದು ಕಲಬುರಗಿಯಲ್ಲಾಗ್ಬೋದು ಬೆಳಗಾವಿಯಲ್ಲಾಗ್ಬೋದು ಬೆಂಗ್ಳೂರು ಸೆಂಟ್ರಲ್ಲಾಗ್ಬೋದು ಈ ರೀತಿ ಕ್ಯಾಲ್ಕುಲೇಷನ್ಸ್ ಇದೆ ಇನ್ನು ದಾವಣಗೆರೆ ಕೂಡ ಅದೇ ಮಟ್ಟಿಗಿನ ಪ್ರಭಾವ ಇದೆ ಹಾವೇರಿಯಲ್ಲಿ ಕೂಡ ಪ್ರಭಾವ ಇದೆ ಸೊ ಹೀಗಾಗಿ ಒನ್ ಸೈಡ್ ವೋಟಿಂಗ್ ನೈಂಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಕೂಡ ಮಾಡ್ತಾರೆ ಲೈಕ್ ವೋಟ್ಗಳು ಅಲ್ಲಿ ಪೋಲಾಗಿರೋ ವೋಟ್ಗಳ ಆ ಥರ ಎಷ್ಟು ಮತ ಹಾಕಿರ್ತಾರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೂಡ ಒಂದೊಂದು ಸಲ ಆಗಿದೆ ಇದು ಕಾಂಗ್ರೆಸ್ಗೆ ದೊಡ್ಡ ಬೆನಿಫಿಟ್ ಅಂತ ಹೇಳ್ಬೋದು ಯಾಕೆಂದರೆ ಅಲ್ಪಸಂಖ್ಯಾತರ ಒಗ್ಗಟ್ಟು ಕಾಂಗ್ರೆಸ್ಗೆ ಈ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಲಾಭ ತಂದು ಕೊಡುತ್ತೆ ಅಂತ ಹೇಳಲಾಗ್ತಿದೆ ಬಟ್ ಗೆಲುವು ತಂದು ಕೊಡುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗತ್ತೆ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಒಂದು ಸೈಡ್ ಈ ಮುಸಲ್ಮಾನರು ಒಂದು ಸೈಡ್ ಕಾಂಗ್ರೆಸ್ ಕೋಟ್ ಮಾಡುವಂಥ ಪ್ರಕ್ರಿಯೆ ಲೆಕ್ಕಾಚಾರಗಳು ಸಾಧ್ಯತೆಗಳು ಎಷ್ಟು ಸೀಟ್ ಕಾಂಗ್ರೆಸ್ಗೆ ಪ್ಲಸ್ ಮಾಡ್ಬೋದು ಯಾವ್ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣ ಆಗ್ಬೋದು ತಾವೇನು ಹೇಳ್ತೀರಿ ಎಲ್ಲೆಲ್ಲಿ ಅದು ಜೆ ಡಿ ಎಸ್ ಮೈತ್ರಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಕೊಟ್ಟಕ್ಕೆ ನಷ್ಟ ಆಗ್ಬೋದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇಪ್ಪತ್ತೆಂಟು ಕ್ಷೇತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋದೆಷ್ಟು ಜೆ ಡಿ ಎಸ್ ಬಿ ಜೆ ಪಿ ಗೆಲ್ಲೋದೆಷ್ಟು ಹಾಗೆ ಯಾರಾಗಬೇಕು ಪ್ರಧಾನಿ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ